ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಅಕ್ಟೋಬರ್ 5ರಂದು ವಿಧಾನಸೌಧ ಆವರಣದಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಬೆಂಗಳೂರು ವಿಧಾನಸೌಧ ಮುಂಭಾಗದಲ್ಲಿ ಅಕ್ಟೋಬರ್ 5ರಂದು ವಾಲ್ಮೀಕಿ ಜಯಂತಿ ಆಚರಣೆ ಹಾಗೂ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಏರ್ಪಾಡಾಗಿದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ಸಹಕಾರ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಸಚಿವ ರಮೇಶ್ ಜಾರಕಿಹೊಳಿ, ಅಕ್ಟೋಬರ್ 5ರಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರುತ್ತಿದ್ದಾರೆ ಎಂದರು. ಈ ಅಭೂತಪೂರ್ವ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕೆಂದು ಸಚಿವರು ಕೋರಿದರು. ವಿಧಾನ ಪರಿಷತ್ ಸದಸ್ಯ ವಿಎಸ್ ಉಗ್ರಪ್ಪ ಮಾತನಾಡಿ, ವಿಧಾನಸೌಧದ ಆವರಣದಲ್ಲಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಹಾಗೂ ವಾಲ್ಮೀಕಿ ಜಯಂತಿ ಬಗ್ಗೆ ತಿಳಿಸಲು ರಾಜ್ಯಾದ್ಯಂತ ಪ್ರವಾಸ ಮಾಡಲಾಗಿದೆ. ಸಮಾಜದ ಸ್ವಾಮೀಜಿಗಳ ನೇತೃತ್ವದಲ್ಲಿ ವ್ಯಾಪಕ ಪ್ರಚಾರ ನಡೆದಿದೆ ಎಂದರು. ರಾಜ್ಯದ 4 ದಿಕ್ಕಿನಿಂದ ವಾಲ್ಮೀಕಿ ಜ್ಯೋತಿ ಬಂದು ಅಂದು ಬೆಂಗಳೂರು ತಲುಪಲಿದೆ. ಅಪಾರ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಸೇರಲಿದ್ದಾರೆ ಎಂದರು. ಮೆರವಣಿಗೆ ಪ್ರಾರಂಭವಾಗಬೇಕಾದ್ರೆ ಯಾರಿಗೆ ಹಾಕ್ತೇವೆ? ಬೇರೆ ಯಾವ ಮಾನವೀಯರ ಸ್ಟ್ಯಾಚ್ಯೂಸ್ಗೆ ಹಾಕ್ತೇವೆ? ಸೊ ಅದು ಎಲ್ಲೋ ಒಂದು ಕಡೆ ಮಹರ್ಷಿ ವಾಲ್ಮೀಕಿ ಅವರಲ್ಲಿ ಅಪಮಾನ ಆಗುತ್ತೆ. ದಯಮಾಡಿ ಮಹರ್ಷಿ ವಾಲ್ಮೀಕಿಯ ಪುತ್ರರಿಂದ ವಿಧಾನಸೌಧದ ಆಸುಪಾಸಿನಲ್ಲಿ ಆಗಬೇಕು ಅಂತ ಹೇಳಿದಾಗ ಹೋದ ದಿವಸ ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ, ಶಾಸಕ ಕೆಎನ್ ರಾಜಣ್ಣ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ರಾಮಂಜನಯ್ಯ, ಶಾಂತಲಾ ರಾಜಣ್ಣ ಸೇರಿದಂತೆ ವಿವಿಧ ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಕೇಂದ್ರ ಸರ್ಕಾರದ ವಿರುದ್ದ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ನಿರಂತರವಾಗಿ ಅಗತ್ಯ ವಸ್ತುಗಳ ಮೇಲಿನ ಬೆಲೆ ಏರಿಕೆ ಮಾಡುತ್ತಿರುವ ಕ್ರಮ ಖಂಡಿಸಿ ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಗರದ ಭದ್ರಮ್ಮ ವೃತ್ತದಲ್ಲಿ ಶಾಸಕ ಡಾ ರಫೀಕ್ ಅಹಮದ್ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ರಸ್ತೆ ತಡೆ ನಡೆಸಿ ಸಿಲಿಂಡರ್ ಪ್ರದರ್ಶಿಸಿ ಬೆಲೆ ಏರಿಕೆ ವಿರುದ್ದ ಕಿಡಿಕಾರಿದರು. ಈ ವೇಳೆ ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಕೇಂದ್ರ ಸರ್ಕಾರ ಜನರ ಬದುಕನ್ನು ಲೆಕ್ಕಿಸದೆ ಬೇಕಾಬಿಟ್ಟಿ ತೀರ್ಮಾನ ಕೈಗೊಳ್ಳುತ್ತಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿ ಮಧ್ಯಮ ವರ್ಗ ಬಡವರ ಬದುಕಿಗೆ ಬರೆ ಎಳೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 2 ತಿಂಗಳಲ್ಲಿ ಪದೇ ಪದೇ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. ಇದರಿಂದ ಸಾಮಾನ್ಯ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರಧಾನಿ ಮೋದಿಯವರು ಜನರಿಗೆ ನೀಡಿದ ಭರವಸೆಯಂತೆ ನಡೆಯದೆ ಮಾತು ತಪ್ಪಿದ್ದಾರೆ ಎಂದು ಆರೋಪಿಸಿದರು. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಇಳಿಕೆಯಾಗಿದ್ದರೂ ದೇಶದಲ್ಲಿ ಮಾತ್ರ ಬೆಲೆ ಏರಿಕೆಯಾಗುತ್ತಲೇ ಇದೆ. ಜಿಎಸ್ಟಿ ವ್ಯಾಪ್ತಿಗೆ ತಂದು ಬೆಲೆ ಇಳಿಸುತ್ತೇನೆ ಎಂದರು.
ಜಿಎಸ್ಟಿ ವ್ಯಾಪ್ತಿಗೆ ತಂದು ಬೆಲೆ ಇಳಿಸುತ್ತೇನೆ ಎಂದವರು ಈಗ ಮಾತು ತಪ್ಪಿದ್ದಾರೆ. ಕಾರ್ಪೊರೇಟ್ ಪರವಾಗಿರುವ ಕೇಂದ್ರ ಸರ್ಕಾರ ಬಡವರ ಹಿತ ಮರೆಯುತ್ತಿದೆ. ಉದ್ಯೋಗ ಸೃಷ್ಟಿಸುವ ಮಾತು ಸುಳ್ಳಾಗಿದೆ. ಕಪ್ಪು ಹಣ ತರುವ ಮಾತು ಮರೆತು ಹೋಗಿದೆ. ನೋಟ್ ಬ್ಯಾನ್ನಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿದೆ. ಇದು ಕೇಂದ್ರ ಸರ್ಕಾರದ ಸಾಧನೆ ಎಂದು ಶಾಸಕ ರಫೀಕ್ ವ್ಯಂಗ್ಯವಾಡಿದರು. ಮತ್ತು ಆಗಸ್ಟ್ ಎರಡು ತಿಂಗಳಲ್ಲಿ ಸುಮಾರು 7-8 ರೂಪಾಯಿ ಪೆಟ್ರೋಲಿಯಂ ದರ ಜಾಸ್ತಿ ಆಗಿದೆ. ಅದೇ ರೀತಿಯಾಗಿ ಗ್ಯಾಸ್ ದರ, ಏನು ನಮ್ಮ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತು ಅವಾಗ 398 ರೂಪಾಯಿ ಇತ್ತು, ಈಗ ಅದೇ ಗ್ಯಾಸ್ ಸಿಲಿಂಡರ್ ಒಂದು ದರ, ಒಂದು ಸಿಲಿಂಡರ್ ಸುಮಾರು 600 ಚಿಲ್ಲರ ಆಗಿದೆ, ಅಂದರೆ 200ಕ್ಕಿಂತ ಹೆಚ್ಚು ರೂಪಾಯಿಯ ಸಿಲಿಂಡರ್ನ ದರ ಜಾಸ್ತಿ ಆಗಿದೆ. ಇದರಿಂದ ನಮ್ಮ ಬಡ ಸಾಮಾನ್ಯರಿಗೆ, ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿದೆ ಬಿಜೆಪಿ ಸರ್ಕಾರ ಏನಿದೆ, ಕೇಂದ್ರ ಸರ್ಕಾರ ಅದು ಕಾರ್ಪೊರೇಟ್ ಪರವಾಗಿದೆ, ಮಧ್ಯಮ ವರ್ಗದ ಜನರ ಪರವಾಗಿಲ್ಲ. ನಮಗೆ ಇದರಿಂದ ಹೊಡೆತ ಬೀಳ್ತಾ ಇರೋದು ಮಧ್ಯಮ ವರ್ಗದ ಜನರಿಗೆ, ಏನು ಮೀಡಿಯಂ ಕ್ಲಾಸ್ ಏನು ಜನ ಇದ್ರೆ ಅವರಿಗೆ ಭಾಳಷ್ಟು ಹೊಡೆತ ಬೀಳ್ತಾ ಇದೆ. ಪೆಟ್ರೋಲಿಯಂ ದರ ಕೂಡಲೇ ಕಡಿಮೆ ಮಾಡಿ, ಏನೋ ಹೋದ ವಾರ ಏನೋ ಒಂದು ಪೆಟ್ರೋಲಿಯಂ ಮಂತ್ ಹೇಳ್ತಾ ಇದ್ರು ನಾವು ಜಿ ಎಸ್ ಟಿ ತರ್ತೀವಿ, ನಾವು ರೇಟ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ನಿನ್ನೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಇಲ್ಲ ಪೆಟ್ರೋಲ್ ದರ ಕಡಿಮೆ ಆಗಲ್ಲ ಅಂತ ಅವರು ಒಂದು ಅವರು ಒಂದು ಪ್ರೆಸ್ ನೋಟನ್ನು ಕೊಟ್ಟಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರೆಲ್ಲ ಸೇರಿ ನಾವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದೇನು ಪೆಟ್ರೋಲಿಯಂ ದರಗಳಿರ್ಬೋದು, ಗ್ಯಾಸ್ ಸಿಲಿಂಡರ್ ದರ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿ ಇರ್ಬೋದು, ಆ ಏನು ದರಗಳು ಜಾಸ್ತಿ ಆಗಿದೆ ಆ ದರಗಳನ್ನು ಕೂಡಲೇ ಕಡಿಮೆ ಮಾಡಬೇಕು. ಇವತ್ತು ಏನು ಕಳೆದ ವರ್ಷ ನವೆಂಬರ್ 8 ತಾರೀಕು ನಾನು ಕಪ್ಪು ಹಣ ನಿಲ್ಲಿಸ್ತೇನೆ, ಕಪ್ಪು ಹಣ ತರ್ತೀನಿ, ಭಯೋತ್ಪಾದನೆ ತಡೆ ಹಿಡ್ತೀನಿ, ಆಮೇಲೆ ಏನು ಫೇಕ್ ನೋಟ್ಸ್ ಇದೆ ಅದನ್ನು ತಡೆ ಹಿಡ್ತೇನೆ ಅಂತೇಳಿ ಡಿ ಮಾನಿಟೇಷನ್ ಮಾಡಿದ್ದಾರೆ. ಆ ಡಿ ಮಾನಿಟೇಷನಿಂದ ನಮ್ಮ ದೇಶಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಏನು 1 ವರ್ಷದ ಹಿಂದೆ ನಮ್ಮ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೇಳಿದರು ಜಿ ಎಸ್ ಟಿ ದರ 2% ಕಡಿಮೆ ಆಗುತ್ತೆ ಅಂತ ಹೇಳಿದರು, ಅದು ಇವತ್ತು ನಿಜ ಆಗಿದೆ. ನಮ್ಮ ಜಿ ಡಿ ಪಿ ಏನಿದೆ 2% ಕಡಿಮೆ ಆಗಿದ್ರ ಹಿನ್ನೆಲೆಯಲ್ಲಿ ನಮಗೆ ಇವತ್ತು ನಮ್ಮ ದೇಶದ ಅಭಿವೃದ್ಧಿಗೆ ಕುಂಠಿತವಾಗ್ತಾ ಇದೆ. ಇದನ್ನೆಲ್ಲ ಅರ್ಥ ಕೇಂದ್ರ ಸರ್ಕಾರ ಕೂಡಲೇ ಕ್ರಮವನ್ನು ತಗೊಂಡು ನಮ್ಮ ಮಧ್ಯಮ ವರ್ಗ ಹಾಗೂ ಕೆಳವರ್ಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ಇವತ್ತು ನಾವು ಇಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣ ಮಾತನಾಡಿ, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ನಿರಂತರವಾಗಿತ್ತು. ಕೇಂದ್ರ ಸರ್ಕಾರ ಬಡವರ ಜೀವನಕ್ಕೆ ಪೆಟ್ಟು ನೀಡುತ್ತಿದೆ. ಅಭಿವೃದ್ಧಿ ಮಾತನಾಡುವ ಮೋದಿ ಅವರು ಯಾವುದೇ ಅಭಿವೃದ್ಧಿ ಮಾಡದೆ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ. ಈ ಕೂಡಲೇ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಬೆಲೆ ಇಳಿಸಬೇಕು, ಇಲ್ಲವಾದಲ್ಲಿ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಇವತ್ತು ಜನಸಾಮಾನ್ಯರಿಗೆ ಮೋಸ ಮಾಡಿ, ಅನ್ಯಾಯ ಮಾಡಿ, ಇವತ್ತು ಸುಲಿಗೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರ. ಈ ಬಿಜೆಪಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ಆಗ್ರಹ ಪಡಿಸ್ತೇನೆ. ಇವತ್ತು ಬಿಜೆಪಿ ಸಂಸದರುಗಳಾಗ್ಬೋದು, ಬಿಜೆಪಿ ವಿರೋಧ ಪಕ್ಷದ ಏನು ಇವತ್ತು ಯಡಿಯೂರಪ್ಪನವರಾಗ್ಬೋದು, ಅವರ ಯಾರೇ ಆಗಲಿ, ಸದಾನಂದ ಗೌಡರಾಗ್ಬೋದು, ಯಾರೂ ಸಹ ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಇವತ್ತು ಭಾಳ ಅನ್ಯಾಯ ಆಗ್ತಿದ್ದಾರೆ ರೈತರು, ಸಾಲ ಮನ್ನನೂ ಸಹ ಮಾಡ್ತಾ ಇಲ್ಲ ಅವರು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾಡಿರ್ತಕ್ಕಂಥ ರೈತರು ಸಾಲನೂ ಸಹ ಮನ್ನಾ ಮಾಡ್ತಾ ಇಲ್ಲ. ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ಇವತ್ತು ದೇಶದ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ. ಇದೇನಾದರೂ ಈ ಬೆಲೆಗಳನ್ನ ಅವರು ಕಮ್ಮಿ ಮಾಡದಲ್ಲೇ ಇದ್ರೆ ನಾವು ಜಿಲ್ಲೆಯಾದ್ಯಂತ ಉಗ್ರ ಹೋರಾಟನೂ ಸಹ ಬಿಜೆಪಿ ವಿರುದ್ಧ ನಾವು ಒಮ್ಮಕೊಂತೇವೆ. ನಾವು ಮುಂದಿನ ದಿನಗಳಲ್ಲಿ ಜನರು ಮತದಾರರು ಅವರಿಗೆ ತಕ್ಕ ಶಾಸ್ತಿನ ಮಾಡ್ತಾರೆ ಅಂತೇಳಿ ಈ ಮೂಲಕ ನಾನು ಹೇಳಕ್ ಬಯಸ್ತೇನೆ. ನಾನು ಮಾಜಿ ಶಾಸಕ ಎಚ್ ನಿಂಗಪ್ಪ, ಆರ್ ನಾರಾಯಣ್, ಮುಖಂಡರಾದ ರಾಜು, ದೊಡ್ಡಮನೆ ರಾಜೇಶ್, ಅನಿಲ್ ಇತರರು ಇದ್ದರು. ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದ್ದು ಅವರನ್ನು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ. ಸಿದ್ದಗಂಗಾ ಮಠದ ಡಾ ಶಿವಕುಮಾರ ಸ್ವಾಮೀಜಿಗಳ ಆರೋಗ್ಯದಲ್ಲಿ ಕೊಂಚ ಏರುಪೇರಾಗಿದ್ದು ಮಠದಲ್ಲಿ ಚಿಕಿತ್ಸೆ ನೀಡಿದ ನಂತರ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಶ್ರೀಗಳು ರಾತ್ರಿಯಿಂದ ಜ್ವರ, ಕೆಮ್ಮು, ಕಫದಿಂದ ನರಳುತ್ತಿದ್ದರು. ಆದರೆ ಇದೊಂದು ವಯಃಕಾರಣದ ಹಾಗೂ ವಾತಾವರಣದ ವ್ಯತ್ಯಾಸದಿಂದ ಆಗಿರುವ ಸಮಸ್ಯೆ, ಯಾವುದೇ ಆತಂಕವಿಲ್ಲ ಎಂದು ರಾತ್ರಿ ಶ್ರೀಗಳಿಗೆ ಚಿಕಿತ್ಸೆ ನೀಡಿದ ಡಾ ಪರಮೇಶ್ ಹೇಳಿದರು. ಬೆಳಗ್ಗೆ ಬೆಂಗಳೂರು ಬಿಜಿಎಸ್ ಆಸ್ಪತ್ರೆಯ ಡಾ ರವೀಂದ್ರ ನೇತೃತ್ವದ 5 ತಜ್ಞ ವೈದ್ಯರ ತಂಡ ಸಿದ್ದಗಂಗಾ ಮಠಕ್ಕೆ ಆಗಮಿಸಿ ಶ್ರೀಗಳ ಆರೋಗ್ಯ ತಪಾಸಣೆ ನಡೆಸಿದರು. ನಂತರ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ರಾತ್ರಿ ಶ್ರೀಗಳಿಗೆ ಜ್ವರ, ಕೆಮ್ಮು, ಕಫದ ಸಮಸ್ಯೆ ಕಂಡುಬಂದಿತ್ತು. ಇದು ಸಹಜ ಸಮಸ್ಯೆಯಾಗಿದ್ದು ಭಯಪಡುವಂತೇನೂ ಇಲ್ಲ. ಶ್ರೀಗಳು ರಾತ್ರಿ ಎಂದಿನಂತೆ ಪೂಜೆ ಮಾಡಿ ಪ್ರಸಾದ ಸ್ವೀಕರಿಸಿದರು. ಆದರೂ ಹೆಚ್ಚಿನ ಚಿಕಿತ್ಸೆಗಾಗಿ ಬಿಜಿಎಸ್ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ರಾತ್ರಿ ಜಿಲ್ಲಾಧಿಕಾರಿ ಕೆಪಿ ಮೋಹನ್ ರಾಜ್ ಮತ್ತಿತರರು ಸಿದ್ದಗಂಗಾ ಮಠಕ್ಕೆ ಭೇಟಿ ನೀಡಿ ಶ್ರೀಗಳ ಆರೋಗ್ಯ ವಿಚಾರಿಸಿದರು.
ಸಾರಿಗೆ ಸಚಿವ ಹೆಚ್ಎಂ ರೇವಣ್ಣ ಡಾಬಸ್ಪೇಟೆಯಲ್ಲಿ ಬಿಎಂಟಿಸಿ ಸೇವೆಗೆ ಚಾಲನೆ ನೀಡಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಯಶವಂತಪುರದಿಂದ 45 ಕಿಲೋಮೀಟರ್ ದೂರದಲ್ಲಿರುವ ಡಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ 3 ಮಾರ್ಗಗಳಲ್ಲಿ ಹೊಸ ಬಸ್ ಸೇವೆಗೆ ಸಾರಿಗೆ ಸಚಿವ ಹೆಚ್ಎಂ ರೇವಣ್ಣ ಇಂದು ಹಸಿರು ನಿಶಾನೆ ತೋರಿದರು. ಅಂತಾರಾಷ್ಟೀಯ ಮಟ್ಟದಲ್ಲಿ ಕರ್ನಾಟಕ ಸಾರಿಗೆ ವ್ಯವಸ್ಥೆ ಅತ್ಯುತ್ತಮ ವ್ಯವಸ್ಥೆಯಾಗಿದೆ. ಕಳೆದ 4 ವರ್ಷಗಳಿಂದ 1751 ವಾಹನಗಳು ಸಾರಿಗೆ ಸಂಸ್ಥೆಗೆ ಸೇರಿದ್ದು, ಪ್ರಸಕ್ತ ಸಾಲಿನಲ್ಲಿ 3,000 ಹೊಸ ಬಸ್ಗಳನ್ನು ಖರೀದಿಸುತ್ತಿದ್ದು, 150 ವಿದ್ಯುತ್ ಚಾಲಿತ ಪರಿಸರ ಸ್ನೇಹಿ ವಾಹನಗಳನ್ನು ಸಾರಿಗೆ ಸಂಸ್ಥೆಗೆ ಒಳಪಡಿಸಲಿದ್ದೇವೆ. ಕೇಂದ್ರ ಸರ್ಕಾರದ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೂಡ ರಾಜ್ಯದ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಇತ್ತೀಚೆಗೆ ಗುಜರಾತ್ನಲ್ಲಿ ನಡೆದ ರಾಜ್ಯ ಮಟ್ಟದ ಸಾರಿಗೆ ಸಚಿವರ ಸಭೆಯಲ್ಲಿ ಬಿಎಂಟಿಸಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ರಾಜ್ಯದಲ್ಲೇ ಪ್ರಪ್ರಥಮ ಹೈಟೆಕ್ ಮಾದರಿಯ ಬಸ್ ಕೋರ್ಟ್ ಎಂಬ ಬಸ್ ನಿಲ್ದಾಣವನ್ನು ನೆಲಮಂಗಲದಲ್ಲಿ ನಿರ್ಮಾಣ ಮಾಡುವ ಚಿಂತನೆ ಇದೆ ಎಂದು ಸಾರಿಗೆ ಸಚಿವ ಹೆಚ್ಎಂ ರೇವಣ್ಣ ಹೇಳಿದರು. ರಾಜ್ಯದಲ್ಲಿ ಒಟ್ಟು 3,50,00,000 ರೂಪಾಯಿ ವೆಚ್ಚದಲ್ಲಿ 4 ಹೊಸ ಬಸ್ ಘಟಕ, 7,75,00,000 ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರು ಮಹಾನಗರದಲ್ಲಿ 5 ಹೊಸ ಬಸ್ ನಿಲ್ದಾಣ, 16,00,000 ರೂಪಾಯಿ ವೆಚ್ಚದಲ್ಲಿ 3 ಸಿಬ್ಬಂದಿ ವಸತಿ ಗೃಹ ನಿರ್ಮಿಸಲಾಗುವುದು, ಹೊಸದಾಗಿ 4,327 ಹೊಸ ಚಾಲನಾ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದರು. 25,000-30,000 ಜನ ದಿನನಿತ್ಯ ಪ್ರಯಾಣ ಮಾಡತಕ್ಕಂತ ಈ ಪರಿಸ್ಥಿತಿಯನ್ನು ಅರಿವಾದಂತ ಸಂದರ್ಭದಲ್ಲಿ ಇಲ್ಲಿಂದ ಯಶವಂತಪುರಕ್ಕೆ ಮತ್ತು ಕೇಂದ್ರ ಬಸ್ ನಿಲ್ದಾಣಕ್ಕೆ 3 ಹೊಸ ಬಸ್ಗಳನ್ನು ಇವತ್ತು ಇಲ್ಲಿಂದ ಬಿಡ್ತಾ ಇದೆ. ಅದು ಗುಜರಾತ್ನಲ್ಲಿ ನಡೆದಂಥ ರಾಷ್ಟ್ರೀಯ ಸಾರಿಗೆ ಸಚಿವರ ಸಭೆಯಲ್ಲಿ ಕೇಂದ್ರದ ಒಂದು ತೀರ್ಮಾನ ಬಸ್ ಕೋರ್ಟ್ ಮಾಡಬೇಕು ಅಂತಕ್ಕಂಥ ಅಲ್ಲಿ ಒಂದು ತೀರ್ಮಾನ ಆಗಿದೆ. ಆ ಪ್ರಯೋಗ ಆ ಒಂದು ಕಾರ್ಯಕ್ರಮವನ್ನು ನೆಲಮಂಗಲದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಚಿಂತನೆ ಮಾಡಿದ್ದೇನೆ. ಸಮಾರಂಭದಲ್ಲಿ ಲೋಕಸಭಾ ಸಂಸದ ಎಂ ವೀರಪ್ಪ ಮೊಯ್ಲಿ ಮಾತನಾಡಿ, ಬೆಂಗಳೂರಿನ ತ್ಯಾಜ್ಯ ನೀರನ್ನು ಸಂಸ್ಕರಿಸುವ ವಿಧಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಯೋಜನೆಗೆ ಚಾಲನೆ ನೀಡಿದ್ದು, 799 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಹಂತದಲ್ಲಿ ಸಂಸ್ಕರಣೆ ನಡೆಯಲಿದೆ. ಬಯಲುಸೀಮೆಯ ಪ್ರದೇಶಗಳಿಗೆ ಎತ್ತಿನಹೊಳೆ ಯೋಜನೆ ಆದಷ್ಟು ಬೇಗ ಜಾರಿಯಾಗಲಿದೆ ಎಂದರು. ಹೇಮವತಿ ನೀರನ್ನು ಶ್ರೀರಂಗ ಯೋಜನೆಯಡಿಯಲ್ಲಿ ಮಾಗಡಿ ನೆಲಮಂಗಲ ಭಾಗದ ಒಟ್ಟು 86 ಕೆರೆಗಳಿಗೆ ನೀರನ್ನು ಹರಿಸುವ ಯೋಜನೆ ಪ್ರಗತಿಯಲ್ಲಿದ್ದು, ಕೈಗಾರಿಕಾ ಪ್ರದೇಶಗಳಾದ ಸೋಂಪುರ, ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರಕ್ಕೂ ಎತ್ತಿನಹೊಳೆ ನೀರನ್ನು ತರುವ ಚಿಂತನೆ ನಡೆಸಿದ್ದೇವೆ ಎಂದರು. ಸೋಂಪುರ ಎಸ್ಟೇಟ್ನಲ್ಲಿ ಕೂಡ ಇನ್ನೂ ಅನೇಕ ಸಮಸ್ಯೆಗಳಿವೆ, ಅದರ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅದನ್ನು ಬಗೆಹರಿಸಲಿಕ್ಕೆ ಕೂಡ ಸದ್ಯದಲ್ಲಿ ಉನ್ನತ ಸಭೆಯನ್ನು ಕೂಡ ನಮ್ಮ ಸರ್ಕಾರದಲ್ಲಿ ಕರೀತಾ ಇದ್ದಾರೆ. ಆದ್ದರಿಂದ ಈ ಭಾಗದಲ್ಲಿ ಮತ್ತು ಇದಕ್ಕೆ ಈ ಎಸ್ಟೇಟ್ಗೆ ನೀರು ಕೂಡ ಬರಬೇಕು, ಅದು ಹೇಮಾವತಿಯ ನೀರು ಬರಬೇಕಾಗ್ತದೆ. ಈಗಾಗಲೇ ಅದು ಒಪ್ಪಂದ ಆಗಿದೆ, ಅದನ್ನು ಕೂಡ ಅನುಷ್ಠಾನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯವರು ಸ್ವತಃ ಖುದ್ದು ಅದರ ಒಂದು ಮುತುವರ್ಜಿಯನ್ನು ಅದನ್ನು ಮಾಡ್ತಾ ಇದ್ದಾರೆ. ಅದು ಒಂದೆರಡು ವರ್ಷದಲ್ಲಿ ಆ ಎತ್ತಿನಹೊಳೆ ನೀರು ಕುಡಿಲಿಕ್ಕೆ ನಮ್ಮ 5 ಜಿಲ್ಲೆಗಳಿಗೆ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ, ಕೋಲಾರ ಜಿಲ್ಲೆ ಮತ್ತು ಅದರಲ್ಲಿ ಕೂಡ ಮುಖ್ಯವಾಗಿ ಹೆಸರುಘಟ್ಟ ಕೆರೆಗೆ ಮತ್ತು ತಿಪ್ಪಗೊಂಡನಹಳ್ಳಿಗೆ ಕೂಡ ನೀರನ್ನು ತುಂಬಿಸುತ್ತೆ. ಸಮಾರಂಭದಲ್ಲಿ ಬಿಎಂಟಿಸಿ ಅಧ್ಯಕ್ಷ ನಾಗರಾಜ ಯಾದವ್, ಉಪಾಧ್ಯಕ್ಷ ಗೋವಿಂದರಾಜು, ಸ್ಥಳೀಯ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ, ಮಾಜಿ ವಸತಿ ಸಚಿವ ಅಂಜನಮೂರ್ತಿ, ತಾಲೂಕು ಪಂಚಾಯತಿ ಅಧ್ಯಕ್ಷೆ ಮಮತಾ ಗೋವಿಂದರಾಜು ಮತ್ತಿತರ ಚುನಾಯಿತ ಪ್ರತಿನಿಧಿಗಳಿದ್ದರು. ರೈತ ಮುಕ್ತಿ ಯಾತ್ರೆ ಈ ತಿಂಗಳ 23ರಂದು ತುಮಕೂರಿಗೆ ಆಗಮಿಸುತ್ತಿದೆ. ಈ ವೇಳೆ ನಗರದಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿದೆ. ದೇಶದ ಎಲ್ಲ ರೈತರು ಸಾಲಮುಕ್ತರಾಗಬೇಕು, ರೈತರ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ದೊರೆಯಬೇಕು ಎಂದು ಒತ್ತಾಯಿಸಿ ದೇಶದ 170 ರೈತಪರ ಸಂಘಟನೆಗಳ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮಿತಿಯ ಕಿಸಾನ್ ಮುಕ್ತಿಯಾತ್ರಾ ಈ ತಿಂಗಳ 23ರಂದು ಬೆಂಗಳೂರಿನಲ್ಲಿ ಸಮಾರೋಪಗೊಳ್ಳಲಿದೆ. ಅಂದು ಬೆಳಗ್ಗೆ 10:30 ಯಾತ್ರೆ ತುಮಕೂರಿನ ಬಿಜೆಎಸ್ ವೃತ್ತಕ್ಕೆ ಆಗಮಿಸಲಿದೆ. ಸಮಿತಿಯ ರಾಷ್ಟ ನಾಯಕರು ಯಾತ್ರೆಯಲ್ಲಿ ಆಗಮಿಸಲಿದ್ದಾರೆ ಎಂದು ಮುಖಂಡ ಸಿ ಎತಿರಾಜು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ರೈತರು, ಕೃಷಿ ಕಾರ್ಮಿಕರು, ಗಣಿದಾರರು ಹಾಗೂ ಇನ್ನಿತರ ಗ್ರಾಮೀಣ ಕಸಬುದಾರರ ಸಂಪೂರ್ಣ ಸಾಲ ಮನ್ನಕ್ಕಾಗಿ ಹಾಗೂ ಉತ್ಪಾದನಾ ವೆಚ್ಚದ ಜೊತೆಗೆ ಶೇಕಡ 50%ರಷ್ಟು ಲಾಭ ಸೇರಿಸಿ ಎಲ್ಲಾ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಎನ್ನುವ ಡಾ ಎಂಎಸ್ ಸ್ವಾಮಿನಾಥನ್ ಸೂತ್ರ ಕಾನೂನಿನ ರಕ್ಷಣೆಯೊಂದಿಗೆ ಜಾರಿಗೆ ತರಬೇಕು ಎಂದು ಒತ್ತಾಯಿಸಿ ಈ ಯಾತ್ರೆ ನಡೆಯಲಿದೆ ಎಂದರು. ಕೃಷಿಯಲ್ಲಿ ತೊಡಗುವುದು ಲಾಭವಿಲ್ಲದ ಘನತೆಯಿಲ್ಲದ ವೃತ್ತಿಯಲ್ಲಿ ತೊಡಗಿದಂತೆ ಎಂಬಂತಾಗಿದೆ. ದೇಶಕ್ಕೆ ಹೊಸ ಆರ್ಥಿಕ ನೀತಿ ತಂದಾಗಿದೆ
ಸೋಂಕಿನಿಂದ 3 ಲಕ್ಷಕ್ಕೂ ಹೆಚ್ಚು ಅನ್ನದಾತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಅನ್ನದಾತರ ದುರಾದೃಷ್ಟಕರ ಸ್ಥಿತಿ ಎಂಬುದು ಎಂದು ಹೇಳಿದರು. ವಿವಿಧ ರಾಜ್ಯಗಳಲ್ಲಿ ಭುಗಿಲೆದ್ದ ರೈತರ ಹೋರಾಟ ಹಾಗೂ ಮಧ್ಯಪ್ರದೇಶದ ವಡಸೂರಿನಲ್ಲಿ ನಡೆದ ಅಮಾನವೀಯ ಗೋಲಿಬಾರ್ ಮತ್ತು 6 ಯುವ ರೈತ ಹತ್ಯೆ ನಂತರ ಕಳೆದ ಜೂನ್ನಲ್ಲಿ ದೇಶದ 170 ರೈತಪರ ಸಂಘಟನೆಗಳು ಜೊತೆಗೂಡಿ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ರಚಿಸಲಾಯಿತು. ರೈತರನ್ನ ಎಲ್ಲಾ ಸಾಲಗಳಿಂದ ಮುಕ್ತಗೊಳಿಸಬೇಕು, ರೈತರ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಖರೀದಿಸುವ ವ್ಯವಸ್ಥೆ ಜಾರಿಯಾಗಬೇಕು ಎಂಬುದು ಸಮಿತಿಯ ಎಲ್ಲಾ ಹೋರಾಟ ಎಂದರು. ಈ 2 ಹಕ್ಕೋತ್ತಯಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸಮಿತಿ ದೇಶದ ವಿವಿಧ ರಾಜ್ಯಗಳಲ್ಲಿ ರೈತ ಮುಕ್ತಿಯಾತ್ರಾ ಆಯೋಜಿಸಲಾಗುತ್ತಿದೆ. ದಕ್ಷಿಣ ಭಾರತ ಯಾತ್ರೆ ಸೆಪ್ಟೆಂಬರ್ 16 ತೆಲಂಗಾಣದಲ್ಲಿ ಆರಂಭವಾಗಿ ಆಂಧ್ರ, ತಮಿಳುನಾಡು, ಕೇರಳ ಹಾಗೂ ಈ ತಿಂಗಳ 23 ತುಮಕೂರಿಗೆ ಆಗಮಿಸಲಿದೆ. ಬೆಳಗ್ಗೆ 10:30 ತುಮಕೂರಿನಲ್ಲಿ ಬಹಿರಂಗ ಸಭೆ ನಡೆದು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ಸಮಾರೋಪಗೊಳ್ಳಲಿದೆ ಎಂಬುದು ಸಿ ಯತಿರಾಜ್ ಹೇಳಿದರು. ಕೃಷಿ ಕಾರ್ಮಿಕರು ಮತ್ತು ಸಣ್ಣ ರೈತರು, ಅತಿ ಸಣ್ಣ ರೈತರು ಇವರೆಲ್ಲರನ್ನೂ ಕೂಡ ಒಳಗೊಳ್ಳುವಂಥದ್ದು. ಬರೀ ರೈತರು ಅಂತ ಅಂದ್ರೆ ಜಮೀನು ಹೊಂದಿರೋರು ಮಾತ್ರನೇ ಅಲ್ಲ, ಎಲ್ಲ ರೀತಿಯ ರೈತರು ಮತ್ತು ಕೃಷಿ ಕೂಲಿ ಕಾರ್ಮಿಕರು ಅವ್ರು ಮಾಡಿರ್ತಕ್ಕಂಥ ಎಲ್ಲ ರೀತಿಯ ಸಾಲವನ್ನ ಮನ್ನಾ ಮಾಡಬೇಕು. ಸಾಲ ಮನ್ನಾ ಅದರ ಬಗ್ಗೆ ಸರ್ಕಾರಗಳು ಮನಸ್ಸಿಗೆ ಬಂದಂಗೆ ಏನೇನೋ ಎಲ್ಲ ಹೇಳ್ಕೊಂಡು ಅರ್ಧಂಬರ್ಧ ಸಾಲ ಮನ್ನಾ ಮಾಡ್ತೀವಿ ಆತರ ಈ ತರ ಅಂತ ಹೇಳ್ಕೊಂಡು ಇದು ಮಾಡ್ತಿದ್ದಾರೆ. ಮತ್ತು ಇದನ್ನು ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಡಬೇಕು. ಸಾಲ ಮನ್ನಾದ ವ್ಯವಸ್ಥೆ ಇದೆಯಲ್ಲ, ಅದು ಒಂದು ನೀತಿಬದ್ಧವಾದ ಶಾಸನಬದ್ಧವಾದ ರೀತಿ ಒಳಗಡೆ ಅದು ವ್ಯವಸ್ಥೆ ಮಾಡುವಂತಹ ಒಂದು ಕಾಯಂ ವ್ಯವಸ್ಥೆ ಬರಬೇಕು ಅಂತ ಹೇಳಿ ಇವತ್ತು ರೈತರು ಅಂದ್ರೆ ರೈತರನ್ನ ಸಾಲದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಬೇಕು ಅಂತಂದು ಇದು ಬಹಳ ಮುಖ್ಯವಾದಂಥದ್ದು. ಎಲ್ಲ ರೀತಿಯ ಸಾಲಗಳಿಂದ ರೈತರು ಅಂತ ಅಂದ್ರೆ ಕೃಷಿ ಕಾರ್ಮಿಕರನ್ನು ಒಳಗೊಂಡಂತ ಕುಶಲಕರ್ಮಿಗಳನ್ನು ಒಳಗೊಂಡಂತ ಎಲ್ಲ ರೀತಿಯ ಗ್ರಾಮೀಣ ಸಾಲಗಳನ್ನು ಮನ್ನಾ ಮಾಡಬೇಕು ಒಂದು. ಎರಡನೇದು, ರೈತರು ಬೆಳೆದಂತ ಬೆಳೆಗಳಿಗೆ MS ಸ್ವಾಮಿನಾಥನ್ ವರದಿಯ ಆಧಾರದೊಳಗಡೆ ಏನು ಬೆಳೆಯೋದಕ್ಕೆ ವೆಚ್ಚ ಆಗ್ತದೆ ಅದಕ್ಕೆ 50% ಸೇರಿಸಿ ಕನಿಷ್ಠ ಬೆಂಬಲ ಬೆಲೆಯನ್ನ ಇದು ಮಾಡಬೇಕು. ಬರೀ ಘೋಷಿಸದಷ್ಟೇ ಅಲ್ಲ, ಅವರು ಬೆಳೆದಂತ ಬೆಳೆಯನ್ನ ಸಂಪೂರ್ಣವಾಗಿ ಕೊಂಡುಕೊಳ್ಳುವಂತಹ ಸರ್ಕಾರಿ ವ್ಯವಸ್ಥೆಗಳು ಬರಬೇಕು. ಅದು ಸರಿಯಾದ ಸಮಯಕ್ಕೆ ಸರಿಯಾಗಿ ಆಗಬೇಕು, ಅದಕ್ಕೆ ಬೇಕಾದಂತಹ ಹಣಕಾಸನ್ನ ಬಿಡುಗಡೆ ಮಾಡಬೇಕು. ಈ 2 ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು 170 ಹೆಚ್ಚು ರೈತ ಸಂಘಟನೆಗಳು ಒಟ್ಟಿಗೆ ಸೇರಿ ಅಖಿಲ ಭಾರತ ಮಟ್ಟದ ಕಾರ್ಯಕ್ರಮವನ್ನು ರೂಪಿಸಿದ್ದಾವೆ. ಈ ಕಾರ್ಯಕ್ರಮದ ಭಾಗವಾಗಿ ಇವತ್ತು 23 ತುಮಕೂರಿಗೆ 10:30 ಸರಿಯಾಗಿ ಜಾಥಾ ಬರ್ತದೆ. 22 ಎಲ್ಲ ಮುಖಂಡರು ಬಂದು ಇಲ್ಲಿ ವಾಸ್ತವ್ಯ ಮಾಡ್ತಾರೆ. ದೇಶದ ವಿವಿಧ ಭಾಗಗಳಲ್ಲಿ ಯಾತ್ರೆ ನಡೆಸಿದ ನಂತರ ರೈತ ಮುಕ್ತಿಯಾತ್ರಾ ನವೆಂಬರ್ 20 ನವದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ರೈತ ಮುಕ್ತಿ ಸಂಸತ್ನಲ್ಲಿ ಕೊನೆಗೊಳ್ಳಲಿದೆ ಎಂದು ರೈತ ಸಂಘ ಜಿಲ್ಲಾಧ್ಯಕ್ಷ ಆನಂದ್ ಪಾಟೀಲ್ ಹೇಳಿದರು. ಬೆಂಗಳೂರಿನಲ್ಲಿ ನಡೆದ ದಕ್ಷಿಣ ಭಾರತ ಮುಕ್ತಿಯಾತ್ರದ ಸಮಾರೋಪ ಸಭೆಯಲ್ಲಿ ಸಮಿತಿ ಮುಖಂಡರಾದ ಯೋಗೀಂದ್ರ ಯಾದವ್, ಡಾ ವಿಜಯಕೃಷ್ಣನ್, ಕೆಎಸ್ ಪುಟ್ಟಣ್ಣಯ್ಯ, ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತಿತರರು ಭಾಗವಹಿಸುವವರು ಎಂದರು. ಮುಖಂಡರಾದ ಬಿ ಉಮೇಶ್, ಅಜ್ಜಪ್ಪ, ಧನಂಜಯಾರಾಧ್ಯ, ಸ್ವಾಮಿ ಶಿವರತ್ನಮ್ಮ, ಕೀರ್ತಿ, ಗೋವಿಂದಪ್ಪ ಸುದ್ದಿಗೋಷ್ಠಿಯಲ್ಲಿದ್ದರು. ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯ ಸ್ಥಾಪನೆಯಿಂದ ಶೈಕ್ಷಣಿಕ ಪ್ರಗತಿಗೆ ನೆರವು ದೊರೆಯುತ್ತದೆ ಎಂದು ಶಾಸಕ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಹಿಂದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಸುವುದು ಪೋಷಕರಿಗೆ ದೊಡ್ಡ ಸವಾಲಾಗಿತ್ತು. ಆದರೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಶಿಕ್ಷಣ ಕಲಿಸುವ ಅವಕಾಶ ಕಲ್ಪಿಸಿದ್ದು ಆ ನಿಟ್ಟಿನಲ್ಲಿ ಮಧುಗಿರಿಯಲ್ಲಿ ವಿದ್ಯಾರ್ಥಿನಿಯರ ನಿಲಯ ಕಟ್ಟಿಸುವುದು ಸಂತಸದ ವಿಚಾರ ಎಂದು ಶಾಸಕ ಕೆಎನ್ ರಾಜಣ್ಣ ಅಭಿಪ್ರಾಯಪಟ್ಟರು. ಮಧುಗಿರಿಯಲ್ಲಿ ನಡೆದ ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘ ನೂತನವಾಗಿ ನಿರ್ಮಿಸಿರುವ ವಿದ್ಯಾರ್ಥಿನಿಯರ ನಿಲಯದ ಕಟ್ಟಡ ಲೋಕಾರ್ಪಣೆಗೊಳಿಸಿ ಮಾತನಾಡಿ, ಎಲ್ಲಾ ರಂಗಗಳಲ್ಲೂ ಹೆಣ್ಣು ಮಕ್ಕಳೇ ಮುನ್ನಡೆ ಸಾಧಿಸುತ್ತಿದ್ದಾರೆ. ಯಾವುದೇ ಸಮುದಾಯದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಲ್ಲೂ ಹೆಣ್ಣು ಮಕ್ಕಳೇ ಹೆಚ್ಚಾಗಿರುತ್ತಾರೆ. ಅವರ ಬುದ್ದಿವಂತಿಕೆಗೆ ತಕ್ಕಂತೆ ಅವಕಾಶ ಬಳಸಿಕೊಂಡು ಓದುತ್ತಿದ್ದಾರೆ ಎಂದರು. ಕೇಂದ್ರ ಸಂಘದ ಅಧ್ಯಕ್ಷ ಡಿಇ ರವಿಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೆಂಗಳೂರಿನಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ಸುಮಾರು 1 ಎಕರೆಗೂ ಹೆಚ್ಚು ಜಾಗ ಸರ್ಕಾರದಿಂದ ಮಂಜೂರಾತಿ ಹಂತದಲ್ಲಿದೆ. ರಾಜ್ಯಾದ್ಯಂತ ಸುಮಾರು 4-50 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಸ್ತಿ ಹೊಂದಿದ್ದು ಅವಶ್ಯಕತೆ ಇರುವ ಕಡೆ ಸಮುದಾಯ ಭವನ ನಿರ್ಮಾಣಕ್ಕೆ ಪ್ರಯತ್ನಿಸಲಾಗುತ್ತಿದೆ. ಸೆಪ್ಟೆಂಬರ್ 24 ಶಿರಾ ತಾಲೂಕಿನ ಕಡವಿಕೆರೆ ಗೇಟ್ ಬಳಿ ನಿರ್ಮಿಸಿರುವ ನೂತನ ಸಮುದಾಯ ಭವನ ಲೋಕಾರ್ಪಣೆಗೊಳ್ಳಲಿದೆ ಎಂದರು. ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ
ಕೇಂದ್ರ ಸಂಘದ ಉಪಾಧ್ಯಕ್ಷೆ ಪದ್ಮಾ, ಮುಖ್ಯಮಂತ್ರಿ ಚಂದ್ರು, ಬಿಎನ್ ಲಕ್ಷ್ಮೀಪತಿ, ತುಮಕೂರು ನಗರಪಾಲಿಕೆ ಪ್ರತಿಪಕ್ಷ ನಾಯಕ ರವಿ, ಕೇಂದ್ರ ಸಂಘದ ಸದಸ್ಯ ಎಂಕೆ ನಂಜುಂಡಯ್ಯ, ತಾಲೂಕು ಸಂಘದ ಉಪಾಧ್ಯಕ್ಷ ಎಂಜಿ ಶ್ರೀನಿವಾಸ್ ಮೂರ್ತಿ, ಬಿಎನ್ ಪರಶುರಾಮ್, ಮೈದನಹಳ್ಳಿ ಕಾಂತರಾಜ್, ಗುರು, ಮನು ಇತರರು. ಶಾಸಕ ಡಾ ರಫೀಕ್ ಅಹಮದ್ ತುಮಕೂರಿನ ಸರಸ್ವತಿಪುರಂನ ಅಭಿವೃದ್ದಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ತುಮಕೂರು ನಗರದ ಸರಸ್ವತಿಪುರಂ ಬಡಾವಣೆಯಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲ. ಈ ಬಗ್ಗೆ ನಾಗರಿಕರು ಹಲವು ಬಾರಿ ನಗರಪಾಲಿಕೆಗೆ ಶಾಸಕರಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದರು. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ರಸ್ತೆ ಚರಂಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 2.5 ಕೋಟಿ ರು ವೆಚ್ಚದ ಕಾಮಗಾರಿ ಆರಂಭಿಸಲಾಗುವುದು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ರಸ್ತೆ ಚರಂಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಸುಮಾರು 2.5 ಕೋಟಿ ರು ವೆಚ್ಚದ ಕಾಮಗಾರಿ ಆರಂಭಿಸಲಾಗುವುದು ಎಂದು ಶಾಸಕ ಡಾ ರಫೀಕ್ ಅಹಮದ್ ಹೇಳಿದರು. ಕಾಮಗಾರಿ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಮರಳೂರು ದಿನೇ ಶಾಂತಿನಗರ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಡಾಂಬರು ಹಾಕಲಾಗುವುದು. ಉಳಿದ ಸಂಪರ್ಕ ರಸ್ತೆಗಳಿಗೆ ಜಲ್ಲಿ ಹಾಕಿ ಸಂಚಾರ ಯೋಗ್ಯ ಮಾಡಲಾಗುವುದು ಎಂದು ಶಾಸಕರು ಹೇಳಿದರು. ಚರಂಡಿ ರಸ್ತೆ ಕಾಮಗಾರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಮುಂದಿನ ದಿನಗಳಲ್ಲಿ ಈ ಬಡಾವಣೆಯ ಸಂಪರ್ಕ ರಸ್ತೆಗಳಿಗೆ ಡಾಂಬಾರು ಸಿಮೆಂಟ್ ಕಾಂಕ್ರೀಟ್ ಹಾಕಲಾಗುವುದು ಎಂದರು. ಇಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪದಂತಹ ಕನಿಷ್ಠ ಸೌಲಭ್ಯಗಳು ಸರಸ್ವತಿಪುರಂನಲ್ಲಿ ಇಲ್ಲ. ಇದು ಹೊಸ ಬಡಾವಣೆ, ಎಲ್ಲಾ ಸೌಕರ್ಯಗಳನ್ನು ನಿರ್ಲಕ್ಷಿಸಲಾಗಿದೆ ಎಂದು ನಾಗರಿಕರು ಶಾಸಕರಿಗೆ ದೂರು ನೀಡಿದರು. ಹಂತ ಹಂತವಾಗಿ ಎಲ್ಲಾ ಅನುಕೂಲ ಮಾಡಲಾಗುತ್ತದೆ. ಆರಂಭದಲ್ಲಿ ರಸ್ತೆಗಳ ಗುಂಡಿ ಮುಚ್ಚಿ ಸಂಚಾರ ಯೋಗ್ಯಗೊಳಿಸಲಾಗುತ್ತದೆ ಎಂದು ರಫೀಕ್ ಅಹಮದ್ ಹೇಳಿದರು. ನಗರ ಪಾಲಿಕೆ ಸದಸ್ಯೆ ಜಯಲಕ್ಷ್ಮಿ, ವೆಂಕಟೇಗೌಡ ಹಾಗೂ ಪಾಲಿಕೆ ಅಧಿಕಾರಿಗಳು ಹಾಜರಿದ್ದರು. ಪ್ರತಿ ಹಳ್ಳಿಯಲ್ಲೂ ಹಾಲಿನ ಡೈರಿ ತೆರೆದು ಹಳ್ಳಿಗಳ ಜನರ ಆರ್ಥಿಕ ನೆರವಿಗೆ ಸಹಕರಿಸುವುದಾಗಿ ಹಾಲು ಒಕ್ಕೂಟ ನಿರ್ದೇಶಕ ಹಳೆಮನೆ ಶಿವನಂಜಪ್ಪ ಹೇಳಿದರು. ಹಳ್ಳಿ ಹಳ್ಳಿಗಳಲ್ಲಿ ದೇವಸ್ಥಾನಗಳು ಇರುವಂತೆ ಹಾಲಿನ ಡೇರಿ ಇರುವಂತೆ ಮಾಡುವುದು ನನ್ನ ಗುರಿಯಾಗಿದೆ ಎಂದು ಹಾಲು ಒಕ್ಕೂಟದ ನಿರ್ದೇಶಕ ಹಳೆಮನೆ ಶಿವನಂಜಪ್ಪ ಘೋಷಿಸಿದರು. ಹುಳಿಯಾರು ಸಮೀಪದ ನಂದಿಹಳ್ಳಿಯಲ್ಲಿ ಗುರುವಾರ ನಡೆದ ಹಾಲಿನ ಡೇರಿಯ ವಾರ್ಷಿಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಬರಗಾಲದಲ್ಲಿ ಹಾಲಿನ ಡೇರಿಗಳು ಲಕ್ಷ್ಮೀ ದೇವಸ್ಥಾನಗಳಂತೆ ಬೆಳಗ್ಗೆ ಸಂಜೆ ಎರಡೂ ಸಮಯದಲ್ಲೂ ದುಡ್ಡು ಕೊಡುತ್ತವೆ. ಹಾಗಾಗಿ ಹೈನುಗಾರಿಕೆ ಮಾಡಿ ಜೀವನ ನಡೆಸುವ ಉತ್ಸಾಹವಿರುವ ಯಾವುದೇ ಹಳ್ಳಿಯ ರೈತರು ಡೇರಿ ತೆರೆಯುವಂತೆ ಮನವಿ ಸಲ್ಲಿಸಿದರೆ ಪಕ್ಷ ಜಾತಿ ಭೇದವಿಲ್ಲದೆ ಡೇರಿ ತೆಗೆಯಲು ನಾನು ಸಿದ್ಧನಿದ್ದೇನೆ. ರೈತರು ಬೆಳೆಯಿಲ್ಲವೆಂದು ಕೈಚೆಲ್ಲಿ ಕುಳಿತುಕೊಳ್ಳದೆ ಹೈನುಗಾರಿಕೆ ಮಾಡುವ ಮನಸ್ಸು ಮಾಡಬೇಕಷ್ಟೇ ಎಂದರು. ತುಮಕೂರು ಹಾಲು ಒಕ್ಕೂಟ ವ್ಯಾಪಾರದ ಜೊತೆಗೆ ಸೇವಾ ಕಾರ್ಯದಲ್ಲೂ ತೊಡಗಿಕೊಂಡಿದೆ. ಪದವಿ ವ್ಯಾಸಂಗ ಮಾಡುವ ಹೈನುಗಾರರ ಹೆಣ್ಣು ಮಕ್ಕಳಿಗೆ ಉಚಿತ ಹಾಸ್ಟೆಲ್, ಪಡ್ಡೇಕರು ಸತ್ತರೆ 5,000 ರೂಪಾಯಿ ಸಹಾಯಧನ, ಹೈನುಗಾರ ಸಾವನ್ನಪ್ಪಿದರೆ 15,000 ರೂಪಾಯಿ ಸಹಾಯಧನ, ಪಶು ವಿಮೆಗೆ ಸಹಾಯಧನ, ಹೀಗೆ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಖಾಸಗಿ ಡೇರಿಗೆ ಮರುಳಾಗದೆ ನಂದಿನಿ ಡೇರಿಗೆ ಹಾಲು ಹಾಕುವಂತೆ ಮನವಿ ಮಾಡಿದರು. ಸಭೆಯ ಅಧ್ಯಕ್ಷತೆಯನ್ನು ನಂದಿಹಳ್ಳಿ ಡೇರಿಯ ಅಧ್ಯಕ್ಷ ನಂದಿಹಳ್ಳಿ ಶಿವಣ್ಣ ಅವರು ವಹಿಸಿದ್ದರು. ತುಮುಲ ವ್ಯವಸ್ಥಾಪಕರಾದ ಸಿ ರಾಜು, ಎಂಎನ್ ಮಹೇಶ್, ಡೇರಿ ಉಪಾಧ್ಯಕ್ಷ ಎಂಬಿನ್ ಮಲ್ಲೇಶಣ್ಣ, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಎನ್ಬಿ ನಂದೀಶಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಈಗ ವಿರಾಮ, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ನೆಲಮಂಗಲ ಬಳಿ ಮಾಕಳಿಯಲ್ಲಿ ಲಾರಿ ಚಾಲಕನ ಮೇಲೆ 3 ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಲಾರಿ ಚಾಲಕ ಗಣೇಶ್ ತನ್ನ ಲಾರಿಯೊಂದಿಗೆ ಅಡಿಕೆ ಮಾರನಹಳ್ಳಿ ಗ್ರಾಮದಿಂದ ಸ್ವಲ್ಪ ದೂರದವರೆಗೂ ರಕ್ತದ ಮಡುವಿನಲ್ಲೇ ಲಾರಿ ಚಲಾಯಿಸಿಕೊಂಡು ಬರುತ್ತಿದ್ದು, ರಸ್ತೆಯಲ್ಲಿ ಲಾರಿಯನ್ನು ಚಾಲನೆ ಮಾಡಲಾಗದೆ ಎದುರು ಬರುತ್ತಿದ್ದ ಕಾರೊಂದಕ್ಕೆ ಅಡ್ಡಲಾಗಿ ನಿಲ್ಲಿಸಿ ತೀವ್ರ ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪಿದ್ದಾನೆ. ಇನ್ನು ರಕ್ತದ ಮಡುವಿನಲ್ಲಿದ್ದ ಲಾರಿ ಚಾಲಕ ಗಣೇಶ್ನನ್ನು ನೋಡಿದ ಕಾರಿನ ಚಾಲಕ ಹಾಗೂ ಸ್ಥಳೀಯರು ಕೂಡಲೇ ಸಮೀಪದ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಿದ್ದು, ಮಾದನಾಯಕನಹಳ್ಳಿ ಠಾಣಾ ಪೊಲೀಸರಿಗೆ ಘಟನಾ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದೇ ಮಾಕನಹಳ್ಳಿ ಆಂಜನೇಯ ದೇವಸ್ಥಾನ ಹತ್ರ ನಿಂತಿದ್ದೆ. ಗುಜಲಿ ಅಂಗಡಿ ಹತ್ರ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೇ ಯಾವಾಗ ಬಂದ್ರೂ ಅಲ್ಲೇ ಪಾರ್ಕಿಂಗ್ ಹಾಕೋದು ಹಾಕೊಂಡು ನಾನು ಮಲ್ಕೊಂಡಿದ್ದೆ. ಇಬ್ಬರು ಜನ ಚೆನ್ನಾಗಿ ಮಲ್ಕೊಂಬಿಟ್ಟೆ. ಒಬ್ಬನು ಗಾಡಿ ಹತ್ತವಾಗ ನನಗೇನೋ ಜ್ಞಾಪಕ ಬಂದು ಎದ್ದಳ್ಬಿಟ್ಟೆ.
ನಾನು ಅಹಮದಾಬಾದಿಂದ ಬಂದು ಅನ್ಲೋಡ್ ಮಾಡಿದೆ ವಿ ಟ್ರಾನ್ಸ್ಪೋರ್ಟ್ ಖಾಲಿ ಮಾಡಿ ಖಾಲಿ ಗಾಡಿ ಅಲ್ಲಿ ಹೋಗಿ ಪಾರ್ಕಿಂಗ್ ಮಾಡಿ ಮಲ್ಕೊಂಡೆ, ಊಟ ಎಲ್ಲ ಮಾಡಿಬಿಟ್ಟು ಮಲ್ಕೊಂಡೆ. ಒಂದು 12 ಗಂಟೆ ಒಳಗಿರುವಾಗ ಒಬ್ಬ ಗಾಡಿ ಒಳಗೆ ಹತ್ತಿದ, ಹತ್ತಿ ಏನೋ ಚೆಕ್ಕಿಂಗ್ ಮಾಡ್ತಾ ಇದ್ದ. ಒಳಗೆಲ್ಲ ಫೈಲ್ ಎಲ್ಲ ಎತ್ತಿ ಗಾಡಿ ಪರ್ಮಿಟ್ ಎಲ್ಲ ನೋಡಿಕೊಂಡು ಚೆಕ್ಕಿಂಗ್ ಮಾಡ್ತಾಯಿದ್ದ. ಒಳಗೆ ಒಂದು ಲಾಕರ್ ಇದೆ, ಅದನ್ನ ಹೋಗ್ತಾ ಇದ್ದ. ಅದರಲ್ಲಿ ಏನು ಪೈಸೆ ಇಲ್ಲ, ಬರೀ ನನ್ನ ಹತ್ರ ಇರೋದು 40 ರೂಪಾಯಿ ಊಟ ತಿಂದಿದ ಮೇಲೆ. ಏನಕ್ಕಾಗಂತ ಗೊತ್ತಿಲ್ಲ ಅಣ್ಣ, ರಾಬ್ರಿ ಮಾಡೋರು ಪೈಸೆ ಇರುತ್ತಂತ ಬರ್ತಾರೆ, ಪೈಸೆ ಇಲ್ದಿರ ಅವರು ಆ ಥರ ಆಗ್ತಾರಲ್ವಾ. ನನ್ನ ಹತ್ರ ಪೈಸೆ ಇಲ್ಲ, ಬಂದರೂ ಬಂದು ನಾನು ತಡಿಯೋಕೆ ಹೋಗಿದೆ, ತಡಿಯೋಕೆ ಹೋಗ ಮಚ್ಚಿ ಹಿಡ್ಕೊಂಡು ಒಡೆಯಕ್ಕೆ ಬಂದರು. ಮಚ್ಚಿ ಹಿಡ್ಕೊಂಬಿಟ್ಟೆ, ಇನ್ನೊಬ್ಬ ಹತ್ತಿ ಲೆಫ್ಟ್ ಸೈಡಿಂದ ಹತ್ತಿ ಸಾಕೆ ಚುಚ್ಚಿಬಿಟ್ಟ, ಕಾಲಿಗೆ ಚುಚ್ಚಿಬಿಟ್ಟ, ಹೊಟ್ಟೆಗೆ ಮೂರು ಜಾಗದಲ್ಲಿದೆ, ಹೊಟ್ಟೆಯಲ್ಲಿ ಕೈಯಲ್ಲಿ ಅಲ್ಲೂ ಕಚ್ಚಿದಾನೆ ನೋಡ್ರಿ, ನಾಯಿ ಥರ ಇಲ್ಲೂ ಕಚ್ಚಿದಾನೆ. ಆಮೇಲೆ ಪೊಲೀಸ್ನವ್ರು ಯಾರೋ ಬಂತಾರಂತ ಹಿಂದೆಯಿಂದ ಒಬ್ಬನು ಹೇಳ್ದ, ಅಲ್ಲಾರೂ ಬಾಗ್ರೆ ಬಾಗ್ರೆ ಅಂತ ಓಡೋಗ್ಬಿಟ್ರು. ಆಮೇಲೆ ಅಲ್ಲಿಂದ ಗಾಡಿ ತೊಗೊಂಡು ಮುಂದೆ ಬ್ರಿಡ್ಜ್ ಹತ್ರ ಅಡ್ಡ ಹಾಕ್ಬಿಟ್ಟೆ. ಅಲ್ಲಿ ಕಾರ್ನವ್ರು ಬಂದು ಆಮೇಲೆ ಆಫೀಸ್ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಪೊಲೀಸ್ನವ್ರು ಫೋನ್ ಮಾಡಿ ಬರೋಕ್ಕೆ ಹೇಳಿದ್ರು. ಇದೇ ಬೆಂಗಳೂರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರು, ನಮ್ಮ ಅಪ್ಪನವರು ತಮಿಳುನಾಡು. ಗಣೇಶ್. ವಿಷಯ ತಿಳಿದ ಪೊಲೀಸರು ಚಿಕಿತ್ಸೆಯಲ್ಲಿದ್ದ ಚಾಲಕ ಗಣೇಶನ ಬಳಿ ಪೂರ್ಣ ಮಾಹಿತಿಯನ್ನು ಪಡೆದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ಶಿವಗಂಗಾ ಕ್ಷೇತ್ರಕ್ಕೆ ಭೇಟಿ ನೀಡಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಸಾರಿಗೆ ಸಚಿವ ಎಚ್ಎಂ ರೇವಣ್ಣ ನೆಲಮಂಗಲ ತಾಲೂಕು ಶಿವಗಂಗಾ ಕ್ಷೇತ್ರಕ್ಕೆ ಭೇಟಿ ನೀಡಿ ತೋಪಿನ ಗಣಪತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ನಂತರ ದಾಬಸ್ಪೇಟೆಯಲ್ಲಿ ನೂತನ ಬಿಎಂಟಿಸಿ ಬಸ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಹಾಜರಾದರು. ಸಾರಿಗೆ ಸಚಿವರನ್ನು ಸೋಂಪುರ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಹಾರ ಹಾಕಿ ಹೂಗುಚ್ಚ ನೀಡಿ ಬರಮಾಡಿಕೊಂಡರು. ನಂತರ ಮಾತನಾಡಿದ ಎಚ್ಎಂ ರೇವಣ್ಣ, ಶಿವಗಂಗಾ ಕ್ಷೇತ್ರ ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿದೆ. ಸೋಂಪುರ ಹೋಬಳಿಯೂ ಸಹ ಕೈಗಾರಿಕಾ ಪ್ರದೇಶವಾಗಿರುವುದರಿಂದ ದಿನವೂ ಸಹ ಸಾವಿರಾರು ಪ್ರಯಾಣಿಕರು ಬೆಂಗಳೂರಿನತ್ತ ಸಂಚರಿಸಬೇಕಿದೆ. ಈ ನಿಟ್ಟಿನಲ್ಲಿ ಹೊಸ ಬಿಎಂಟಿಸಿ ಬಸ್ಗಳಿಗೆ ಚಾಲನೆ ನೀಡುತ್ತಿದ್ದೇವೆ ಎಂದರು. ಭಾರತದಲ್ಲಿ ಕರ್ನಾಟಕ ಸಾರಿಗೆ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ಪ್ರಥಮ ಸ್ಥಾನದಲ್ಲಿದೆ. ಇಡೀ ಭಾರತದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಸೇವೆ ಕೊಡ್ತಕ್ಕಂಥ ಕಾರ್ಯ ಮಾಡ್ತಾ ಇದೆ. ಇದರಲ್ಲಿ 4 ವಿಭಾಗಗಳು, KSRTC, BMTC, ನಾರ್ತ್ ಈಸ್ಟ್, ಈಶಾನ್ಯ ಈಸ್ಟ್, 4. ಅದರಲ್ಲೂ ಈ ಭಾಗಕ್ಕೆ ಸಹಾಯ ಆಗುವಂಥ ಗ್ರಾಮೀಣ ಸಾರಿಗೆಗೆ ಇವತ್ತು ಈಗಾಗಲೇ ಇದರಿಂದ ದಾವಸ್ಪೇಟೆಯಿಂದ ಇಂಡಸ್ಟ್ರಿಯಲ್ ಟೌನಿಂದ 4 ಹೊಸ ಗಾಡಿಗಳನ್ನು ಇವತ್ತು ಬಿಡ್ತಾ ಇದ್ದೀವಿ. ಇನ್ನೂ 6 ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಜನ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದಕ್ಕೆ ನಾವು ಬಸ್ ಅನ್ನ. ಈ ವೇಳೆಯಲ್ಲಿ ಬಿಎಂಟಿಸಿ ಅಧ್ಯಕ್ಷ ನಾಗರಾಜ್ ಯಾದವ್, ಮಾಜಿ ಶಾಸಕ ಅಂಜನಮೂರ್ತಿ, ಮುಖಂಡರಾದ ಬರಗೇನಹಳ್ಳಿ ರಾಜಣ್ಣ, ಅಗಳಕುಪ್ಪೆ ಗೋವಿಂದರಾಜು, ಸಿದ್ದರಾಜು, ಬಿಂದು ರಂಗನಾಥ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಕೋತೆ ತೊಪ್ಪಿನ ರಸ್ತೆ ಹಳ್ಳಗುಂಡಿಗಳಿಂದ ಕೂಡಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ಕೂಡಲೇ ರಸ್ತೆ ದುರಸ್ತಿ ಮಾಡಿ ಎಂದು ನಾಗರಿಕರು ಒತ್ತಾಯಿಸಿದ್ದಾರೆ. ತುಮಕೂರು ನಗರ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ನಲುಕುತ್ತಿದೆ. ಯಾವ ದಿಕ್ಕಿಗೆ ಹೋದರೂ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತವೆ. ಅದರಲ್ಲೂ ರಸ್ತೆಗಳ ಅಧ್ವಾನದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲಲ್ಲ. ಯಾವ ರಸ್ತೆಗೆ ಹೋದರೂ ಗುಂಡಿಗಳು, ಕಿತ್ತೋಗಿರುವ ಡಾಂಬರ್ ಕಾಣುತ್ತವೆ. ನಗರದ ಕೋತಿ ತೋಪಿನ ರಸ್ತೆ ಇದಕ್ಕೆ ಉತ್ತಮ ಉದಾಹರಣೆ. ಈ ರಸ್ತೆಯಲ್ಲಿ ನಿತ್ಯ 100 ವಾಹನಗಳು ಸಂಚರಿಸುತ್ತವೆ. ಆದರೆ ಈ ರಸ್ತೆ ಕಿತ್ತು ಹೋಗಿ ವಾಹನ ಸಂಚರಿಸುವುದೇ ಕಷ್ಟ ಎಂಬಂತಾಗಿದೆ. ಕಳೆದ ವಾರ ಸುರಿದ ಮಳೆಯಿಂದಾಗಿ ಈ ರಸ್ತೆಯಲ್ಲಿ ನೀರು ನಿಂತು ಅಧ್ವಾನಗೊಂಡಿದೆ. ಈಗ ಈ ರಸ್ತೆಯಲ್ಲಿ ವಾಹನಗಳು ಸರ್ಕಸ್ ಮಾಡುತ್ತಲೇ ಸಾಗಬೇಕು. ಎಷ್ಟೋ ಜನ ಈ ರಸ್ತೆಯಲ್ಲಿ ಬಿದ್ದು ಗಾಯವಾಗಿ ಆಸ್ಪತ್ರೆ ಸೇರಿದ್ದಾರೆ.
ಈ ಭಾಗದ ಪಾಲಿಕೆಯ ಸದಸ್ಯರು ಜನಪ್ರತಿನಿಧಿಗಳಿಗೆ ರಸ್ತೆ ಸಮಸ್ಯೆ ಬಗ್ಗೆ ಹೇಳಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ರಸ್ತೆ ದುರಸ್ತಿಗೆ ಮುಂದಾಗಬೇಕು, ಇಲ್ಲವಾದಲ್ಲಿ ಪಾಲಿಕೆ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ನಾಗರಿಕರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗೆ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್.